फोर्टिस जीवसी जयसी। ಸ್ನೇಹಿತರೆ, ವೈದ್ಯಲೋಕ ಒಂದು ವಿಸ್ಮಯ ಪ್ರಪಂಚ. ನಮ್ಮ ದೇಹಕ್ಕೆ ಯಾವುದೇ ತರಹದ ತೊಂದರೆ ಆದರೂ ಅದನ್ನು ಬೇರ್ ಸಮೇತ ಕಿತ್ತು ಹಾಕಬಹುದಾದಂಥ ತಂತ್ರಗಾರಿಕೆ ಅದರಲ್ಲಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ವಿಜ್ಞಾನ ಮತ್ತು ಹೊಸದರಡಿಗಿನ ತುಡಿತ. ಹೌದು, ನಮ್ಮ ಬದುಕಿನ ಶೈಲಿ ಬದಲಾದ ಹಾಗೆ ನಮ್ಮನ್ನು ಕಾಡ್ತಿರೋ ತೊಂದರೆಗಳು ಸಹ ತಮ್ಮ ಸ್ವರೂಪಾನ ಬದಲಾಯಿಸಿವೆ. ಮೆಡಿಕಲ್ ಫೀಲ್ಡ್ನಲ್ಲಿ ಈಗೀಗ ಸಾಕಷ್ಟು ಬದಲಾವಣೆಗಳಾಗಿ ಉನ್ನತ ಮಟ್ಟದ ತಂತ್ರಜ್ಞಾನದ ಅಳವಡಿಕೆ ಆಗಿದೆ. ಮನುಷ್ಯನ ತೊಂದರೆ ಏನೇ ಇರಲಿ, ಅದನ್ನು ಆದಷ್ಟು ನಿಖರವಾಗಿ ಗುರುತಿಸಿ ಅದಕ್ಕೆ ಎಫೆಕ್ಟಿವ್ ಆಗಿರೋ ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ಸಿಗಬೇಕು. ನಾವು ಸಾಮಾನ್ಯವಾಗಿ ತುಂಬ ಜನ ಮಂಡಿ ನೋವಿನಿಂದ ನರಳೋದನ್ನು ನೋಡಿರ್ತೀವಿ. ಎಲ್ಲರೂ ನೋವನ್ನೇ ಅನುಭವಿಸಿದ್ರೂ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ತೊಂದರೆಯಿಂದಾಗಿ ನೋವು ಕಾಣಿಸ್ಕೊಂಡಿರುತ್ತೆ. ಇದೇ ಕಾರಣದಿಂದ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಪ್ರಯೋಜನಕ್ಕೆ ಬರೋದಿಲ್ಲ. ಮಂಡಿ ನೋವಿನ ತೊಂದರೆಯನ್ನ ನಿವಾರಿಸಬೇಕು ಅಂದರೆ ಟೋಟಲ್ ನೀ ರೀಪ್ಲೇಸ್ಮೆಂಟ್, ಆರ್ಥ್ರೋಸ್ಕೋಪಿ ಅಥವಾ ನೀ ರೀಸರ್ಫೇಸಿಂಗ್ ಮಾಡಬೇಕಾಗುತ್ತೆ. ಈ ಆಪರೇಷನ್ಗೆ ರೋಗಿಯ ಆಯ್ಕೆ ಹೇಗೆ, ಯಾವ ರೀತಿ ಇದನ್ನು ಮಾಡ್ತಾರೆ, ಇದನ್ನು ಮಾಡಿಸ್ಕೊಂಡ್ಮೇಲೆ ಇದರಿಂದ ಆಗೋ ಪ್ರಯೋಜನಗಳು ಏನು ಅನ್ನೋ ವಿಚಾರಗಳ ಬಗ್ಗೆ ನಮ್ಮ ಡಾಕ್ಟರಿಂದ ತಿಳ್ಕೊಳ್ಳೋಣ. ಈ ನೀ ರೀಸರ್ಫೇಸಿಂಗ್ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು, ನಿಮಗೆ ಗೊತ್ತಿರ್ಬೋದು ಸಂಧಿವಾತ, ಅದರಲ್ಲಿ ಮಂಡಿ ಸಂಧಿವಾತ ಇಸ್ ದ ಮೋಸ್ಟ್ ಕಾಮನೆಸ್ಟ್. ಎಲ್ಲ ದೇಹದಲ್ಲಿರೋ ಎಲ್ಲ ಕೀಲುಗಳನ್ನ ತಗೊಂಡ್ರೆ ಮಂಡಿಯಲ್ಲಿ ಸಂಧಿವಾತ ಆಗೋದು ಜಾಸ್ತಿ. ಶೇಕಡಾವಾರು 85% ಎಲ್ಲ ಆಸ್ಟಿಯೋಆರ್ಥ್ರೈಟಿಸಿಂದ ಬಾಡಿ ತೊಗೊಂಡ್ರೆ 85% ಮಂಡಿಯಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಆಗುತ್ತೆ. ಯೂಶ್ವಲಿ ಏನಾಗ್ತಿತ್ತು ಮೊದಲೆಲ್ಲ, ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಸಂಧಿವಾತ ಮಂಡಿಯಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನಲ್ಲಿ ಬರ್ತಿತ್ತು, 60-70. ಈಗೇನಾಗಿದೆ, ಮೆನಿ ಪೀಪಲ್ ಆರ್ ಇನ್ ಟು ಸ್ಪೋರ್ಟ್ಸು, ಮತ್ತು ಕೆಲವರು ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಇದ್ದಾರೆ, ಕೆಲವು ಮಾಡರ್ನೈಸೇಷನಿಂದ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಿಂದ ಲಿಗಮೆಂಟ್ ಇಂಜುರೀಸ್ ಎಲ್ಲ ಕಾಮನ್ ಇರುತ್ತೆ. ಮಂಡಿಯ ಸಮಸ್ಯೆಗಳು ಯಂಗ್ ಪಾಪ್ಯುಲೇಷನಲ್ಲಿ ಕಾಣಿಸ್ಕೊಳುತ್ತೆ. ಅದನ್ನು ಸರಿಯಾಗಿ ಯಂಗ್ ಪಾಪ್ಯುಲೇಷನಲ್ಲಿ ನೀವು ಟ್ರೀಟ್ ಮಾಡಲಿಲ್ಲ ಅಂದರೆ ಅವ್ರು ಬೇಗ ಆಸ್ಟಿಯೋಆರ್ಥ್ರೈಟಿಸ್ ಪಡ್ಕೊತಾರೆ. ಸೊ ಇಂಥ ಬೇಗ ಆಸ್ಟಿಯೋಆರ್ಥ್ರೈಟಿಸ್ ಪಡ್ಕೊಳ್ಳೋರಿಗೆ ಐದರ್ ಅವ್ರಿಗೆ ಏನು ಹೇಳ್ತಾರೆ ವೈದ್ಯರು, ನೀವು ಕೊನೆಯವರೆಗೂ ಆಸ್ಟಿಯೋಆರ್ಥ್ರೈಟಿಸ್ ಇನ್ನೂ ಅಡ್ವಾನ್ಸಲ್ಲಿ ಇದೆ, ಬಟ್ ಆದರೆ ನೀವು ರಿಪ್ಲೇಸ್ಮೆಂಟ್ ಮಾಡ್ಸ್ಕೊಳೋಕ್ಕಾಗಲ್ಲ ಯಾಕೆಂದರೆ ಏಜ್ ಭಾಳ ಕಮ್ಮಿ ಇದೆ. ಸೊ ಇಂಥವ್ರಿಗೆ ಒಂದು ಆಲ್ಟರ್ನೇಟಿವ್ ಆಪ್ಷನ್ನಾಗಿ ಯಾವುದಾದ್ರೂ ಬೇಕಾಗಿತ್ತು. ಬಿಕಾಸ್ ಪೇಷಂಟ್ ಇಲ್ಲ ಏನು ಮಾಡ್ತಾರೆ, ಪೇನ್ ಕಿಲ್ಲರ್ನ ಅಬ್ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಮಂಡಿ ಒಳಗೆ 6 ತಿಂಗಳಿಗೊಂದ್ಸಲ 1 ವರ್ಷಕ್ಕೊಂದ್ಸಲ ಇಂಜೆಕ್ಷನ್ ಹಾಕಿಸ್ಕೊಳ್ತಾರೆ. ಆ ಇಂಜೆಕ್ಷನಿಂದ ಅದರದೇ ಆದ ಒಂದು ಸಮಸ್ಯೆಗಳಿದೆ. ಸೊ ಈ ಬ್ರಿಡ್ಜ್ ಮಾಡೋಕ್ಕೆ ಗ್ಯಾಪ್ ವೇರ್ ಇನ್ ಯಂಗ್ ಪಾಪ್ಯುಲೇಷನ್, ಅವರಿಗೆ ರಿಪ್ಲೇಸ್ಮೆಂಟ್ ಆಗುವ ಏಜ್ವರೆಗೂ ವೇಟ್ ಮಾಡಬಾರ್ದು ಅಂತೇಳಿ ಈ ನೀರಿನ ಸರ್ಫೇಸ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಮತ್ತು ಇನ್ನು ಕೆಲವರು ಪೇಷಂಟ್ಸು ಅವರ ದೈನಂದಿನ ಚಟುವಟಿಕೆಗಳು ನೀವು ತೊಗೊಂಡ್ರೆ, ಕೆಲವರು ಪೂಜೆ ಮಾಡೋಕ್ಕೆ ಭಾಳ ಇಷ್ಟ ಇರುತ್ತೆ, ಅವ್ರಿಗೆ ಚಕಲ್ ಬಕ್ಲ ಅಂದರೆ ಕ್ರಾಸ್ ಲೆಗ್ ಸಿಟ್ಟಿಂಗ್ ಬೇಕಾಗಿರುತ್ತೆ, ಕೆಲವರಿಗೆ ಇಂಡಿಯನ್ಸ್ ಟಾಯ್ಲೆಟ್ಸ್ ಯೂಸ್ ಮಾಡ್ತಾರೆ, ಅವರಿಗೆ ಸ್ಕ್ವಾಟಿಂಗ್ ಬೇಕಾಗುತ್ತೆ, ಇಂಥವ್ರಿಗೆಲ್ಲದೂ ನಾವು ರೀರಿಸರ್ಫೇಸಿಂಗ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಸೊ ಒನ್ ಇಸ್ ಯಂಗ್ ಪಾಪ್ಯುಲೇಷನ್ ವಿತ್ ಸಿವಿಯರ್ ಆರ್ಥ್ರೈಟಿಸ್, ಮತ್ತು ಓಲ್ಡ್ ಪಾಪ್ಯುಲೇಷನ್ ಯಾರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋ ಆಸೆ ಇಲ್ಲ, ಸಮ್ ಪೀಪಲ್ ಆರ್ ಅವರ್ಸ್ ಟುವರ್ಡ್ಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಅಂಥವ್ರಿಗೆ ನೀರಿ ಸರ್ಫೇಸ್ ಇಸ್ ಅನ್ ಆಲ್ಟರ್ನೇಟಿವ್ ಆಪ್ಷನ್. ಈ ನೀರಿ ಸರ್ಫೇಸಿಂಗ್ ಸರ್ಜರಿ ಬಂದು ವೈ ಐ ಇಂಟ್ರೊಡ್ಯೂಸ್ಡ್ ಇನ್ ಕರ್ನಾಟಕ ಅಂದರೆ, ಮೋಸ್ಟ್ ಆಫ್ ದ ಪೀಪಲ್, ಈಗ ನೀವು ಬಿಕಾಸ್ ಆಫ್ ಮಾಡರ್ನೈಸೇಷನ್ ಲಿಗಮೆಂಟ್ ಇಂಜುರೀಸ್ ಆರ್ ಮೋರ್ ಕಾಮನ್, ಐದರ್ ದೇ ಆರ್ ಮಿಸ್ ಟ್ರೀಟೆಡ್ ಅಟ್ ಅನ್ ಯಂಗ್ ಏಜ್ ಆರ್ ದೇ ಡೋಂಟ್ ಗೆಟ್ ಟ್ರೀಟೆಡ್ ಅಟ್ ಆಲ್. ಸೊ ಅದರಿಂದ ಏನಾಗುತ್ತೆ, ಆರ್ಥ್ರೈಟಿಸ್ ಬೇಗ ಅರ್ಲಿ ಪಾಪ್ಯುಲೇಷನಲ್ಲಿ ಬರುತ್ತೆ. ಇಫ್ ಯು ಸಿ 10 ಇಯರ್ಸ್ ಬ್ಯಾಕ್, ಆರ್ಥ್ರೈಟಿಸ್ ವಾಸ್ ಒಂದು 60 ವರ್ಷದ ಮೇಲೆ ಅಥವಾ 70 ವರ್ಷದ ಮೇಲೆ ಆರ್ಥ್ರೈಟಿಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಇಫ್ ಯು ಸಿ ಸೋ ಮೆನಿ ಪೀಪಲ್ ಬಿಕಾಸ್ ಆಫ್ ಮಾಡರ್ನೈಸೇಷನ್ ಲಿಗಮೆಂಟ್ ಇಂಜುರೀಸ್, ಮಿಸ್ ಟ್ರೀಟೆಡ್ ನೀ ಇಂಜುರೀಸ್, ಸೊ ಇವರಿಂದ ಆರ್ಥ್ರೈಟಿಸ್ ಬರೋ ಚಾನ್ಸಸ್, ಅರ್ಲಿ ಬರೋ ಚಾನ್ಸಸ್ ಭಾಳ ಇದೆ. ಸೊ ಈ ಅರ್ಲಿ ಬಂದಿದ್ದ ಪೇಷೆಂಟ್ಸ್ ಎಲ್ಲ ಐದರ್ ದೇ ಹ್ಯಾವ್ ಟು ವೇಟ್ ಫಾರ್ ಒನ್ಸ್ ದೇ ಬಿಕಮ್ ಮಿಡ್ 60s ಆರ್ 70s ಟು ಅಂಡರ್ಗೋ ನೀ ರಿಪ್ಲೇಸ್ಮೆಂಟ್, ಆರ್ ದೇ ಹ್ಯಾವ್ ಟು ಸಫರ್ ಬಿಕಾಸ್ ದೇರ್ ಇಸ್ ನೋ ಅದರ್ ಟ್ರೀಟ್ಮೆಂಟ್. ಸೊ ದಿಸ್ ನೀ ರಿಸರ್ಫೇಸಿಂಗ್ ಇಸ್ ಎ ಬ್ರಿಡ್ಜಿಂಗ್ ಟ್ರೀಟ್ಮೆಂಟ್ ಬಿಟ್ವೀನ್ ದ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಇವೆರಡರ ಮಧ್ಯ ವೇರ್ ಪರ್ಸನ್ ಈಸ್ ಟು ಯಂಗ್ ಫಾರ್ ನೀ ರಿಪ್ಲೇಸ್ಮೆಂಟ್,
ಆರ್ ಈ ಹ್ಯಾಸ್ ಆಲ್ರೆಡಿ ಟ್ರೈಡ್ ಔಟ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಲೈಕ್ ಪೇನ್ ಕಿಲ್ಲರ್ಸು ಫಿಸಿಯೋಥೆರಪಿ ಮಂಡಿಯೊಳಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಇವೆಲ್ಲ ಟ್ರೈ ಔಟ್ ಮಾಡಿರ್ತಾರೆ. ಬಟ್ ಆದರೂ ಅವ್ರಿಗೆ ವೈದ್ಯರು ತಿಳಿಸಿರ್ತಾರೆ ನಿನ್ನ ಮಂಡಿ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೆ ಇದು ಏಜ್ ಭಾಳ ಕಮ್ಮಿ ಇದೆ, ಸೊ ಯು ವೇಟ್. ಸೊ ಎಷ್ಟು ದಿನ ಅಂತ ಒಬ್ಬ ಪೇಷಂಟ್ ರೋಗಿ ವೇಟ್ ಮಾಡೋಕ್ಕಾಗುತ್ತೆ? 10 ಇಯರ್ಸ್. ಬೈ ದಟ್ ಟೈಮ್ ಅವ್ರ ಆ್ಯಕ್ಟಿವಿಟಿ ಲೆವೆಲ್ ಕಮ್ಮಿ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಅವ್ರು ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು ಜಾಸ್ತಿ ಮಾಡ್ತಾರೆ. ಸೊ ಆ್ಯಸ್ ಯು ನೋ, ಪೇನ್ ಕಿಲ್ಲರ್ಸ್ ತೊಗೊಳ್ಳೋದ್ರಿಂದ ನಿಮ್ಮ ಕಿಡ್ನಿ ಪ್ರಾಬ್ಲಮ್ಸ್ ಬರ್ಬೋದು, ನಿಮಗೆ ಸ್ಟಮಕ್ ಅಲ್ಸರ್ಸ್ ಬರ್ಬೋದು. ಸೊ ಈ ಟು ಬ್ರಿಡ್ ದಿಸ್ ಗ್ಯಾಪ್ ವೇರ್ ದರ್ ಇಸ್ ಅ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆ್ಯಂಡ್ ದ ಪೇಷಂಟ್ ಹಸ್ ಟು ವೇಟ್ ಫಾರ್ ರಿಪ್ಲೇಸ್ಮೆಂಟ್, ದಿಸ್ ನೀ ರಿಸರ್ಫೇಸಿಂಗ್ ಐ ಟ್ರೈ ಟು ಇಂಟ್ರೊಡ್ಯೂಸ್ಡ್ ಇನ್ ಕರ್ನಾಟಕ ಆ್ಯಂಡ್ ಇಟ್ಸ್ ಎ ಗುಡ್ ಸಕ್ಸಸ್ಫುಲ್ ಇಟ್ ಹಸ್ ಬಿನ್ ಇಂಟ್ರೊಡ್ಯೂಸ್ಡ್ ನೌ. ನೀ ರಿಸರ್ಫೇಸಿಂಗ್ ಅನ್ನೋ ಹೊಸ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಡಾಕ್ಟರ್ ಹೇಳಿದ್ರು. ನಾನೀಗ ನಿಮಗೆ ಈ ನೀ ರಿಸರ್ಫೇಸಿಂಗ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋ ಚಂದ್ರಶೇಖರ್ ಅನ್ನೋರ ಬಗ್ಗೆ ನಿಮಗೆ ತಿಳಿಸ್ತೀನಿ. Fortis, GVC, Jayasee. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿ ಕ್ಷಣ ರುದಿನ ಹೊಸತರವನ್ನು. ಫೋರ್ಟಿಸ್ ಜೀವಿಸಿ ಜಯಸಿ. ಚಂದ್ರಶೇಖರ್ಗೆ ಈಗ 68 ವರ್ಷ ವಯಸ್ಸು. ರಿಟೈರ್ಡ್ ಬ್ಯಾಂಕ್ ಉದ್ಯೋಗಿ ಆಗಿದ್ದರೂ ಅಷ್ಟೇ ಚಟುವಟಿಕೆಯಿಂದ ಇರೋ ವ್ಯಕ್ತಿ. ಶಾಲಾ ಕಾಲೇಜು ದಿನಗಳಿಂದ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇದ್ದವರು. ತಮ್ಮನ್ನು ತಾವು ಆಟೋಟಗಳಲ್ಲಿ ತೊಡಗಿಸಿಕೊಂಡು ಯಾವಾಗಲೂ ಚಟುವಟಿಕೆಯಿಂದ ಇರೋದಕ್ಕೆ ಬಯಸ್ತಾರೆ. ಮೊದಲಿಂದಲೂ ಲಾಂಗ್ ಜಂಪ್, ಹೈ ಜಂಪ್ಗಳು ಇವರ ಇಷ್ಟದ ಆಟಗಳು. ಇವರ ನಿತ್ಯದ ಚಟುವಟಿಕೆಗಳು ಅಂದರೆ ದೇವರ ಪೂಜೆ ಮತ್ತು ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋದು. ದೇವರು ಮನಃಶಾಂತಿ ಕೊಟ್ಟರೆ ಮೊಮ್ಮಕ್ಕಳು ಮನಸ್ಸಿಗೆ ಮತ್ತು ದೇಹಕ್ಕೆ ಚೈತನ್ಯ ತುಂಬುತ್ತಿದ್ರು. ಚಿಕ್ಕ ಮಕ್ಕಳ ಸೆಳೆತ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಚಂದ್ರಶೇಖರ್ ಮಂಡ್ಯದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡೋ ಹಾಗೆ ಮಾಡ್ತು. ಬೆಂಗಳೂರಿಗೆ ಬಂದಮೇಲೆ ಮುದ್ದಾದ ಮೊಮ್ಮಕ್ಕಳ ಜೊತೆ ತಮ್ಮ ಹೆಚ್ಚು ಸಮಯನ ಕಳೀತಿದ್ರು. ಅವರನ್ನು ಕರ್ಕೊಂಡು ಹತ್ತಿರದ ಪಾರ್ಕ್ಗೆ ಹೋಗೋದು, ಅವರ ಜೊತೆ ಮಕ್ಕಳಾಗಿ ಆಟ ಆಡಿಕೊಂಡು ಬರೋದು, ಹೀಗೆ ಅವರ ದಿನಚರಿ ಸಾಕ್ತಿತ್ತು. ಆರಾಮವಾಗಿದ್ದವರನ್ನು ನಿಧಾನವಾಗಿ ಕಾಲು ನೋವು ಕಾಡತೊಡಗಿತು. ನೋವಿನಲ್ಲೇ ಸುಮಾರು 2-3 ವರ್ಷಗಳನ್ನು ಕಳೆದ್ರು. ಹಾಂ, ನಮ್ಮ ಮಾವ ಮೊದಲಿಂದನೂ ಆ್ಯಕ್ಟಿವ್ ಆಗೇ ಇದ್ದರು. ಕಾರ್ ಡ್ರೈವಿಂಗು ಇದು ಮತ್ತು ಅವರು ಅಥ್ಲೆಟಿಕ್ಸಲ್ಲಿದ್ದರು, ಸ್ಪ್ರಿಂಟರ್ ಆಗಿದ್ದರು. ಸೊ ಅದೆಲ್ಲ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗೇ ಇತ್ತು. ಈಗ ಒಂದು 3-4 ಇಯರ್ಸ್ ಆಗಿರ್ಬೋದು, ಕಾಲು ನೋವು ತುಂಬ ಜಾಸ್ತಿ ಇತ್ತು. ತೋರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಿಲ್ಲ, ನಾರ್ಮಲ್ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ರು ಓಡಾಡಿಕೊಂಡು. ಬಟ್ ಸ್ಟಿಲ್ ಪೇನ್ ತುಂಬ ಜಾಸ್ತಿ ಇತ್ತು, ನಡೆಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಕೆಳಗೆ ಕೂತ್ಕೊಂಡು ಎದ್ದೇಳೋದು ಅದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ನೀ ಪೇನ್ ಅನ್ನೋದು ಒಂದು 2-3 ಇಯರ್ಸಿಂದ ಇತ್ತು, ಸಿವಿಯರ್ ಆಗಿ ಏನಿರಲಿಲ್ಲ. ನಾನು ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಈಗ ಒಂದು 1 ಇಯರ್ ಬ್ಯಾಕ್ನಿಂದ ಅಂದರೆ ನಾನು ಬೆಂಗಳೂರಿಗೆ ಬಂದ ನಂತರ ಸ್ವಲ್ಪ ಸಿವಿಯರ್ ಪೇನ್ ಕಾಣಿಸ್ತಾ ಇತ್ತು. ಮತ್ತು ಐ ಯೂಸ್ ಟು ಯೂಸ್ ವಾಕಿಂಗ್ ಸ್ಟಿಕ್ ಪೇನ್ ಇದು ಮಾಡ್ಕೊಳ್ಳೋಕ್ಕೋಸ್ಕರ, ಮತ್ತು ಫರ್ದರ್ ಡ್ಯಾಮೇಜ್ ಆಗದೆ ಇರಲಿ ಅನ್ನೋಕ್ಕೋಸ್ಕರ ಐ ಯೂಸ್ ಟು ಯೂಸ್ ವಾಕಿಂಗ್ ಸ್ಟಿಕ್ಸ್. ಮೊದಲಂದರೆ ಅವರಿಗೆ ಭಾರ ಎತ್ಕೊಂಡು ಓಡಾಡೋಕ್ಕಾಗ್ತಿರಲಿಲ್ಲ, ಒಂದು ಸೈಡ್ ಬಗ್ಕೊಂಡು ನಡೀತಾ ಇದ್ರು. ಅವರಿಗೆ ಕೆಳಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದ್ರು. ತುಂಬ ಹೊತ್ತು ಪೂಜೆ ಮಾಡ್ತಾರೆ ನಮ್ಮಲ್ಲಿ, ಹಾಗಾಗಿ ತುಂಬಾ ಕಷ್ಟಪಡ್ತಾಯಿದ್ರು.
ಕಾಲು ಸ್ವಲ್ಪ ಹೊತ್ತು ಉದ್ದ ಮಾಡಿಕೊಂಡು ಆಮೇಲೆ ಮಡಚ್ಕೊಂಡು ಹಾಗೆಲ್ಲ ಕಷ್ಟಪಡ್ತಾ ಇದ್ದರು. ಆಮೇಲೆ ನನ್ನ ಮೊಮ್ಮಗು ಹುಟ್ಟಿದ ಮೇಲೆ ಒಂದು ಅದಕ್ಕೊಂದು 7-8 ತಿಂಗಳಾದ ಮೇಲೆ ಅದಕ್ಕೆ ಸಂಜೆ ವಾಕಿಂಗ್ ಕರ್ಕೊಂಡು ಹೋಗೋ ಅಭ್ಯಾಸ ಮಾಡಿಸ್ಬಿಟ್ಟಿದ್ವಿ. ಆಗ ಅರೌಂಡ್ ಡಿಸೆಂಬರ್, ಮಿಡ್ಲ್ ಆಫ್ ದಿ ಡಿಸೆಂಬರ್, ನನಗೆ ಮಗುನ ಕರ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಒಂದು 200 ಮೀಟರ್ಸ್ ಹೋಗೋದ್ರೊಳಗೆ ನಾನು 4-5 ಸಾರಿ ರೆಸ್ಟ್ ತೊಗೊಳ್ಬೇಕಾಗ್ತಾಯಿತ್ತು. ಅದಕ್ಕೆ ಹಸ್ಬೆಂಡ್ ಮತ್ತು ಅತ್ತಿಗೆ ಅಂದರೆ ಹಸ್ಬೆಂಡು ಅಕ್ಕ ಅವರೆಲ್ಲ ಸೇರಿ ತುಂಬ ಫೋರ್ಸ್ ಮಾಡಿ ನಮ್ಮ ಅತ್ತೆ ಎಲ್ಲ ಹೇಳಿ ತುಂಬ ಫೋರ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ವಿ, ಬಟ್ ಮಾವ ಒಪ್ಕೊಳ್ತಾ ಇರಲಿಲ್ಲ. ಆಮೇಲೆ ಮಗುನ ಎತ್ಕೊಂಡು ಓಡಾಡೋಕ್ಕೂ ತುಂಬಾ ಕಷ್ಟಪಡ್ತಾ ಇದ್ರು. ತುಂಬ ದೂರ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಅವರಿಗೆ. ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಕಾಲು ನೋವು ಅಂತ ಇದು ಮಾಡ್ತಿದ್ರು, ಆದ್ರಿಂದ ಮಗುನ ಎತ್ಕೊಂಡು ಹೋಗ್ತಾನೆ ಇರಲಿಲ್ಲ ಅವರು. ಸೊ ಆಗ ನಾನು ಡಿಸೈಡ್ ಮಾಡಿದೆ ಏನಾದರೂ ಒಂದು ಇದಕ್ಕೆ ಇದು ಮಾಡಬೇಕಾಗಿ ಅಂತೇಳಿ. ಸೊ ಐ ಯೂಸ್ ಟು ಸಿ ಫಾರ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್. ಆಲ್ಟರ್ನೇಟಿವ್ ಮೆಡಿಸಿನ್ಸಲ್ಲಿ ನನಗೆ ಆಯುರ್ವೇದದಲ್ಲಿ ಅದರಲ್ಲೇನೋ ಒಂದು ಗುಣ ಕಾಣಲಿಲ್ಲ. ಯೂಸ್ ಟು ಮ್ಯಾಸೇಜ್ ಎಲ್ಲ ಆಯಿಲ್ ಮ್ಯಾಸೇಜು ಇಂಥದ್ದೆಲ್ಲ ಮಾಡ್ತಾಯಿದ್ದೆ. ಅಷ್ಟೊಂದು ರಿಲೀಫ್ ಏನು ಆಗಲಿಲ್ಲ ನನಗೆ. ಆಗ ಅದೇ ಸಂದರ್ಭದಲ್ಲಿ ನನಗೆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ನೀ ರೀಸರ್ಫೇಸಿಂಗ್ ಬಗ್ಗೆ ತಿಳುವಳಿಕೆ ತಿಳ್ಕೊಂಡೆ. ನಾನು ಡಾಕ್ಟರ್ ಚಂದ್ರಶೇಖರ್ ಅವ್ರನ್ನ ಈ ವಿಚಾರದಲ್ಲಿ ಭೇಟಿ ಮಾಡಿದೆ. ಚಂದ್ರಶೇಖರ್ ಭಟ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಅವರಿಗೆ ವಾಕಿಂಗ್ ಮಾಡಲು ಭಾಳ ಕಷ್ಟ ಆಗ್ತಿತ್ತು. ಅವ್ರ ಬಲಮಂಡಿಲಿ ಭಾಳ ತೊಂದರೆ ಇತ್ತು, ಅವರಿಗೆ ತುಂಬ ನೋವಾಗ್ತಿತ್ತು, ಮೆಟ್ಲತ್ತಿಲಿ ಭಾಳ ಕಷ್ಟ ಆಗ್ತಾಯಿತ್ತು. ಅವರು ವಾಕಿಂಗ್ ಸ್ಟಿಕ್ ಯೂಸ್ ಮಾಡಿ ವಾಕ್ ಮಾಡ್ತಾಯಿದ್ರು. ಅವರಿಗೆ ಕೆಳಗೆ ಕೂತ್ಕೊಳ್ಳೋಕೆ ಚಕ್ಲು ಬಕ್ಲು ಮಾಡೋಕ್ಕೆ ಕೂರೋಕ್ಕಾಗ್ತಿರ್ಲಿಲ್ಲ. ಇಂಡಿಯನ್ ಟಾಯ್ಲೆಟ್ಸ್ ಸ್ಕ್ವಾಟಿಂಗ್ ಮಾಡಲು ಆಗ್ತಿರಲಿಲ್ಲ. ಸೊ ಅವರಿಗೆ ನಾನು ರೀಪ್ಲೇಸ್ಮೆಂಟ್ ಮತ್ತು ರೀಸರ್ಫೇಸಿಂಗ್ ಎರಡೂ ಆಪ್ಷನ್ಸ್ ಕೊಟ್ಟೆ. ರೀಸರ್ಫೇಸಿಂಗಲ್ಲಿ ಅವರಿಗೆ ಸ್ಕ್ವಾಟಿಂಗ್ ಮತ್ತು ಕ್ರಾಸ್ ಲೇಗ್ ಅಂದರೆ ಚಕ್ಲು ಮಕ್ಕಳು ಕೂತ್ಕೋಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅವರು ರೀಸರ್ಫೇಸಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ನಾನಾಗ ಅವ್ರನ್ನ ಕೇಳಿದೆ, ನಾನು ಈ ರೀಸರ್ಫೇಸಿಂಗ್ ಮಾಡಿಸಿದ ನಂತರ ನನ್ನ ನಾರ್ಮಲ್ ಆ್ಯಕ್ಟಿವಿಟೀಸ್ ನಾನು ಕಂಟಿನ್ಯೂ ಮಾಡ್ಬೋದಾ ಹಾಗೆ ಅಂತ ಕೇಳಿದೆ. ಅದಕ್ಕೆ ಡಾಕ್ಟ್ರು ಹೇಳಿದ್ರು, ನೀವು ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟೀಸ್ ಏನಿದೆ, ಕಾರ್ ಡ್ರೈವಿಂಗ್ ಆಗಲಿ ಮತ್ತು ವಾಕಿಂಗ್ ಆಗಲಿ ಟೂ ವೀಲರ್ಸ್ ಡ್ರೈವಿಂಗ್ ಆಗಲಿ ಅದೆಲ್ಲ ಮಾಡ್ಬೋದು ಹಾಗೆ ಅಂತ ಹೇಳಿದರು. ಅವರಿಗೆ ಪೂಜೆ ಮಾಡಲು ಭಾಳ ಆಸಕ್ತಿ ಇರೋದರಿಂದ ಅವರಿಗೆ ರೀಸರ್ಫೇಸಿಂಗ್ ಆಪ್ಷನ್ನ ಅವ್ರು ಪಿಕ್ ಮಾಡಿಕೊಂಡ್ರು. ಸೊ ಅದರಿಂದ ನಾನು ಅವರಿಗೆ ರೀಸರ್ಫೇಸಿಂಗ್ ಸರ್ಜರಿನ ಮಾಡಬೇಕಾಯ್ತು. ಸೊ ಅದನ್ನು 22nd ಅಡ್ಮಿಟ್ ಆಗಿ 23rd ಆಪ್ರೇಷನ್ ಆಯಿತು. 23rd ಮಾರನೇ ದಿನ ಅಂದರೆ 24th ನನಗೆ ವಾಕರ್ ಇಟ್ಕೊಂಡು ನಡೀಲಿಕ್ಕೆ ಹೆಲ್ಪ್ ಮಾಡಿದರು. ಅದನ್ನು ಅಲ್ಲೊಂದು 10-15 ಸ್ಟೆಪ್ಸ್ ನಾನು ತಗೊಂಡೆ, 15-20 ಹೆಜ್ಜೆ ಹಾಕಿದೆ. ಆಮೇಲೆ ಮತ್ತೆ ಪುನಃ ಎಕ್ಸ್ರೇ ತೆಗೆದರು, ಎವ್ರಿಥಿಂಗ್ ಆಲ್ ರೈಟ್ ಅಂದರೆ ಆಪ್ರೇಷನ್ ಮಾಡಿದ್ದೆಲ್ಲ ಸಕ್ಸಸ್ ಆಗಿದೆ ಹಾಗಂತೇಳಿ 25th ನನ್ನನ್ನು ಡಿಸ್ಚಾರ್ಜ್ ಮಾಡಿದೆ, 25th ಈವ್ನಿಂಗ್. ಸೊ ಅವರು ಆಪ್ರೇಷನ್ ಆದಮೇಲೆ ಈಗ ನೀವು ಅವರನ್ನು ನೋಡಿದ್ರೆ ಅವರು ಮುಂಚೆ ಥರ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು, ಸಮ್ 10 ಇಯರ್ಸ್ ಬ್ಯಾಕ್ ಆರ್ಥರೈಟಿಸ್ ಸೆಟ್ಟಿನ ಆಗಕ್ಕಿಂತ ಮೊದಲು ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡ್ತಿದ್ರು ಅದೆಲ್ಲ ಥರದ ಆ್ಯಕ್ಟಿವಿಟೀಸ್ ಈಗ ಅವರು ದೈನಂದಿನ ಚಟುವಟಿಕೆಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ಆಪ್ರೇಷನ್ ಆದಮೇಲೆ ರೈಟಾಗಿ ಓಡಾಡ್ತಾಯಿದ್ದಾರೆ, ಮಗುನ ಎತ್ಕೊಂಡು ಸುಮಾರು ದೂರ ಹೋಗ್ತಾರೆ, ವಾಕಿಂಗು ತುಂಬ ದೂರ ಹೋಗ್ಬರ್ತಾರೆ. ಮೆಟ್ಲು ಹತ್ತೋದು ಅದೆಲ್ಲ ಮೊದಲು ಕಷ್ಟ ಆಗ್ತಾಯಿತ್ತು, ಈಗ ಅದೆಲ್ಲ ಆರಾಮಾಗಿ ಹತ್ತಿ ಇಳಿದು ಎಲ್ಲ ಮಾಡ್ತಾರೆ. ಕೂತ್ಕೊಳ್ಳೋದಕ್ಕೆ ಕೆಳಗೆ ಕೂತ್ಕೊಳ್ತಾರೆ, ಮೊದಲು ಈ ಥರ ಕಾಲು ಮಡಚಿ ಕೂತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನಮ್ಮದಲ್ಲಿ ಅಂದರೆ ಪೂಜೆ ತುಂಬ ಹೊತ್ತು ಮಾಡೋದ್ರಿಂದ ಪೂಜೆ ಕೂತ್ಕೊಳ್ಳೋದು ತುಂಬ ಕಷ್ಟಪಡ್ತಾಯಿದ್ರು ಅವರು. ಈಗ ಆ ಥರ ಏನಿಲ್ಲ. ನನಗೆ ಆಪರೇಷನ್ ಆಗಿ ಈಗ 6 ತಿಂಗಳಾಯಿತು. 6 ತಿಂಗಳಾದ ನಂತರ ಮೊನ್ನೆ ರೀಸೆಂಟಾಗಿ ಒಂದು 15 ಡೇಸ್ ಬ್ಯಾಕ್ ನಾನು ಮತ್ತು ನನ್ನ ಮೊಮ್ಮಕ್ಕಳು ಮತ್ತು ನನ್ನ ಫ್ಯಾಮಿಲಿ ನಾವು ಕರ್ಕೊಂಡು ನಾವು ನಂದಿ ಹಿಲ್ಸ್ಗೆ ನಾನೇ ನನ್ನ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಬಂದೆ. ಹಿಲ್ ಟಾಪ್ವರೆಗೂ ಹೋಗಿ ಅಲ್ಲೆಲ್ಲ ಸುತ್ತಾಡಿ ಮತ್ತು ಅದೇ ದಿನ ಸಂಜೆ ನಾವು ಅಲ್ಲಿ ಎಲ್ಲ ಎಂಜಾಯ್ ಮಾಡಿದ ನಂತರ ವಾಪಸ್ ಬಂದ್ವಿ. ಆಗ ಯಾವ ರೀತಿಯ ಡಿಸ್ಕಂಫರ್ಟು ಆಗಲಿಲ್ಲ ಡ್ರೈವ್ ಮಾಡಬೇಕಾದ್ರೆ. ಮತ್ತು ನನ್ನ ಕಾರ್ನ ಇಲ್ಲಿ ಕೆಲವು ಬೆಂಗಳೂರು ಒಳಗೇ ಕೆಲವು ಫಂಕ್ಷನ್ಗಳಿಗೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಅಟೆಂಡ್ ಮಾಡಿ ಬಂದಿದ್ದೀನಿ. ನೀ ಸರ್ಫೇಸಿಂಗ್ ಸರ್ಜರಿ ಆದಮೇಲೆ ತುಂಬ ಫಾಸ್ಟಾಗಿ ರಿಕವರ್ ಆದರು. ವಿದಿನ್ 15 ಡೇಸ್ ಅವರು ವಾಕರ್ ಇದೆಲ್ಲ ಇಟ್ಕೊಂಡು ಚೆನ್ನಾಗೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮೊಮ್ಮಗೂ ಆಟಾಡಿಸ್ಕೊಂಡು ಎಲ್ಲ ಚೆನ್ನಾಗೇ ಇದ್ದರು. ಖುಷಿಯಾಗತ್ತೆ ಈಗ ಅವರು ಆ್ಯಕ್ಟಿವಾಗಿ ಓಡಾಡ್ಕೊಂಡಿರೋದು, ಮೊಮ್ಮಗು ಜೊತೆ ಎಲ್ಲ ಆಟಾಡ್ಕೊಂಡಿರೋದು ಎಲ್ಲ ನೋಡಿದ್ರು ಖುಷಿಯಾಗತ್ತೆ. ಕನ್ಸಿಡ್ರಿಂಗ್ ಮೈ ಏಜ್ ನಾನು ಕಂಪ್ಲೀಟ್ಲಿ ಐ ಆಮ್ ಹ್ಯಾಪಿ ವಿತ್ ದ ಆಪರೇಷನ್. ಯಾವುದೇ ತೊಂದರೆಗಳು ಆಗ್ತಾಯಿಲ್ಲ ಡ್ರೈವ್ ಮಾಡಬೇಕಾ ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೆ. ಐ ಆಮ್ ಕ್ವೈಟ್ ಹ್ಯಾಪಿ ವಿತ್ ದ ಆಪರೇಷನ್.
ಆಪರೇಷನ್ ಆದಮೇಲೆ ಜೀವನ ಮೊದಲಿನ ಹಾಗಾಗೋದಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಚಂದ್ರಶೇಖರ್ ಮೊದಲಿನ ಜೀವನಾನ ಶುರು ಮಾಡಿಕೊಂಡು ಮತ್ತೆ ಮೊಮ್ಮಕ್ಕಳ ಜೊತೆ ಆರಾಮವಾಗಿ ಕಾಲ ಕಳೀತಿದ್ದಾರೆ. Fortis, GVC, Jayasi. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತರವನು ಬಂದಿ. ಫೋರ್ಟಿಸ್ ಜೀವಿಸಿ ಜಯಸಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಭ್ಯವಿರೋ ಒಂದು ಹೊಸ ಚಿಕಿತ್ಸಾ ವಿಧಾನ ನೀ ರೀಸರ್ಫೇಸಿಂಗ್ ಬಗ್ಗೆ ವಿವರಿಸ್ತಾರೆ. ಈ ಹೊಸ ವಿಧಾನವನ್ನು ಫೋರ್ಟಿಸ್ನಲ್ಲಿ ಡಾಕ್ಟರ್ ಚಂದ್ರಶೇಖರ್ ರವರು ಅಳವಡಿಸಿದ್ದಾರೆ. ಈ ವಿಧಾನದ ಹಿಂದಿನ ತಂತ್ರಗಾರಿಕೆ ಮತ್ತು ಸೂಕ್ಷ್ಮತೆಗಳನ್ನು ಕುರಿತು ವಿವರಿಸ್ತಾರೆ. ಸೊ ಈ ನೀ ರೀಸರ್ಫೇಸಿಂಗ್ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಸ್ವಲ್ಪ ಬೇಸಿಕ್ ಅನಾಟಮಿ ತಿಳ್ಕೊಂಡು ಇಟ್ ವಿಲ್ ಬಿ ವೆರಿ ಬೆಟರ್. ಇದು ಬಂದು ನಿಮ್ಮ ತೊಡೆಯ ಮೂಳೆ, ಇದು ಬಂದು ನಿಮ್ಮ ಕಾಲಿನ ಮೂಳೆ. ತೊಡೆಯ ಮೂಳೆ ಮತ್ತು ಕಾಲಿನ ಮೂಳೆಯ ಮೀಟಿಂಗ್ ಪಾಯಿಂಟ್ನೇ ನಾವು ಮಂಡಿ ಅಂತ ಕರಿತೀವಿ. ಮಂಡಿಯ ಇದು ಒಳಭಾಗ, ಇದು ಹೊರಭಾಗ. ಇದು ಮಂಡಿ ಚಿಪ್ಪು ಮತ್ತು ಇದು ತೊಡೆಯ ಮೂಳೆ. ಸೊ ಇದು ಒಂದು ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಮಂಡಿ ಚಿಪ್ಪು ಮತ್ತು ತೊಡೆಯ ಮೂಳೆ ಎರಡು ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಹೊರಭಾಗದಲ್ಲಿ ಮೂರನೇ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಯೂಶ್ವಲಿ ಆಸ್ಟಿಯಾರ್ಥ್ರೈಟಿಸ್ ಅಥವಾ ಸಂಧಿವಾತ ಸ್ಟಾರ್ಟ್ ಆಗೋದು ಈ ಕಂಪಾರ್ಟ್ಮೆಂಟ್, ಇನ್ನರ್ ಕಂಪಾರ್ಟ್ಮೆಂಟಲ್ಲಿ. ಆಮೇಲೆ ತೊಡೆಯ ಮೂಳೆ ಮತ್ತು ಮಂಡಿ ಚಿಪ್ಪಿನ ಕಂಪಾರ್ಟ್ಮೆಂಟ್ಗೆ ಹೋಗುತ್ತೆ. ಆಮೇಲೆ ಲ್ಯಾಟ್ರಲ್ ಕಂಪಾರ್ಟ್ಮೆಂಟ್ ಅಂದರೆ ಔಟರ್ ಕಂಪಾರ್ಟ್ಮೆಂಟಿಗೆ ಬರುತ್ತೆ. ಸೊ 80% ಆಫ್ ದಿ ಆರ್ಥ್ರೈಟಿಸ್ ಇಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಹೋಗೋದು, ದಟ್ ಈಸ್ ಗಾಡ್ಸ್ ಟೈಮ್. ಕೆಲವರು 1 ವರ್ಷದಲ್ಲಿ ಹೋಗ್ತಾರೆ, ಕೆಲವರು 10 ವರ್ಷದಲ್ಲಿ ಹೋಗ್ತಾರೆ, ಕೆಲವರು 15 ವರ್ಷ ತೊಗೋತಾರೆ, ಕೆಲವರು ಹೋಗೋದೇ ಇಲ್ಲ. ಸೊ ಬೈ ಡೂಯಿಂಗ್ ರೀಸರ್ಫೇಸಿಂಗ್ ಆಫ್ ದಿಸ್ ಕಂಪಾರ್ಟ್ಮೆಂಟ್, ನಾವು 80% ಆಫ್ ದಿ ವೇಟ್ ಬೇರಿಂಗ್ ಒಬ್ಬ ಮನುಷ್ಯ ಮೀಡಿಯಲ್ ಕಂಪಾರ್ಟ್ಮೆಂಟ್ ಮೂಲಕ ಹೋಗೋದ್ರಿಂದ ಈ ಕಂಪಾರ್ಟ್ಮೆಂಟ್ ರೀಸರ್ಫೇಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಪೇನ್ ಹೋಗುತ್ತೆ ಪೇಷೆಂಟ್ಗೆ ಆಫ್ಟರ್ ಸರ್ಜರಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ನೀ ರೀಸರ್ಫೇಸಿಂಗ್ ಸರ್ಜರಿ. ಯಾರು ಮಂಡಿ ಮೇಲೆ ಜಾಸ್ತಿ ಸ್ಟ್ರೈನ್ ಹಾಕ್ತಾರೆ, ಎಸ್ಪೆಷಲಿ ಡ್ಯಾನ್ಸರ್ಸ್, ಟೀಚರ್ಸ್, ಸ್ಪೋರ್ಟ್ಸ್ ಪೀಪಲ್, ಇವರಿಗೆ ಆರ್ಥ್ರೈಟಿಸ್ ಅರ್ಲಿ ಏಜಲ್ಲಿ ಕಾಣಿಸ್ಕೊಳ್ಳೋ ಸಂಭವತೆ ಜಾಸ್ತಿ ಇರುತ್ತೆ. ಮತ್ತು ಇವರು ಆಲ್ರೆಡಿ ಒಂದು ಟ್ರಯಲ್ ಆಫ್ ಫಿಸಿಯೋಥೆರಪಿ ಮತ್ತು ಪೇನ್ ಕಿಲ್ಲರ್ಸ್ ಎಲ್ಲ ಟ್ರೈ ಮಾಡಿ ಎಕ್ಸಸ್ಗಳನ್ನ ಮಾಡಿಕೊಂಡು ಕೆಲವು ಇಂಜೆಕ್ಷನ್ ಅಂತ ಮಂಡಿ ಕೊಡ್ತೀವಿ, ವಿಸ್ಕೋ ಸಪ್ಲಿಮೆಂಟ್, ಇವೆಲ್ಲ ಮಾಡಿಕೊಂಡು ಅವ್ರ ತಪಾಸಣೆ ಅವ್ರ ಡಾಕ್ಟರ್ ಹತ್ರ ಮಾಡಿಸ್ಕೊಂಡು ಅದಾದಮೇಲೂ ಸಹ ಅವರಿಗೆ ಮಂಡಿ ಪೇನ್ ಕಮ್ಮಿ ಆಗಿಲ್ಲ ಅಂದರೆ ನೀ ರಿಸರ್ಫೇಸಿಂಗ್ ಆಪ್ಷನ್ನ ಅವರು ಒಂದು ಆಪ್ಷನ್ನ ಕನ್ಸಿಡರ್ ಮಾಡ್ಬೋದು. ಈ ನೀ ರಿಸರ್ಫೇಸಿಂಗ್ ಬರೋಕ್ಕಿಂತ ಮೊದಲು ಪೇಷಂಟ್ ಅವರಿಗೆ ಮಂಡಿ ನೋವಿರುತ್ತೆ, ಸ್ಟೇರ್ ಕ್ಲೈಂಬಿಂಗ್ ಮತ್ತು ಕೆಳಗಡೆ ಇಳಿಯೋಕ್ಕೆ ಭಾಳ ಕಷ್ಟ ಇರ್ತದೆ, ಅವರಿಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕೆಳಗೆ ಚಕ್ಲ ಬಕ್ಲ ಹಾಕೊಂಡು ಕೂತ್ಕೊಳ್ಳೋಕೆ ಭಾಳ ಕಷ್ಟ ಆಗ್ತದೆ, ಇಂಡಿಯನ್ ಟಾಯ್ಲೆಟ್ಸ್ ಅಥವಾ ಸ್ಕ್ವಾಟಿಂಗ್ ಮಾಡಲು ಭಾಳ ಕಷ್ಟ ಆಗುತ್ತೆ. ಸೊ ಇವರಿಗೆ ಇನಿಷಿಯಲ್ ಸಿಂಪ್ಟಮ್ಸ್ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಇವರು ಫಿಸಿಯೋಥೆರಪಿ, ಪೇನ್ ಕಿಲ್ಲರ್ಸ್ ಮತ್ತು ಅವರು ಕೆಲವು ಮಂಡಿಗಳಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡಿರ್ತಾರೆ. ಇವೆಲ್ಲ ಆದಮೇಲೂ ಅವ್ರನ್ನ ಎಕ್ಸ್ರೇ, ಅವ್ರ ಆರ್ಥೋಪೆಡಿಷನ್ ಹೇಳ್ತಾರೆ, ಇಲ್ಲಮ್ಮ ಮಂಡಿ ಸಭೆಗೆ ಸ್ಟಾರ್ಟ್ ಆಗಿದೆ, ಬಟ್ ನೀವು ರಿಪ್ಲೇಸ್ಮೆಂಟ್ಗೆ ಭಾಳ ಹೆಂಗಿದ್ದೀರಾ ಅಥವಾ ರಿಪ್ಲೇಸ್ಮೆಂಟ್ ಆಗುವಷ್ಟು ಇನ್ನೂ ಮಂಡಿ ಸೌದಿಲ್ಲ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಐಡಿಯಲ್ ಕ್ಯಾಂಡಿಡೇಟ್ಸ್ ಫಾರ್ ನೀ ರಿಸರ್ಫೇಸಿಂಗ್ ಸರ್ಜರಿ. ಮಂಡಿ ನೋವು ಎದುರಾದಾಗ ಅದನ್ನು ಯಾವ ಹಂತದಲ್ಲಿ ಯಾವ ರೀತಿಯ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಅನ್ನೋ ಎಲ್ಲ ವಿವರಗಳನ್ನು ನಮ್ಮ ತಜ್ಞ ವೈದ್ಯರು ತಿಳಿಸುತ್ತಾರೆ. ಈ ಗ್ರೇಡ್ 1 ಇರೋರಿಗೆ ನಾವು ಸಹಜವಾಗಿ ಫಿಸಿಯೋಥೆರಪಿ ಮತ್ತು ಎಕ್ಸಸೈಸ್ ಹೇಳ್ಕೊಡ್ತೀವಿ, ಮತ್ತು ಅವರು ದೈನಂದಿನ ಚಟುವಟಿಕೆಗಳನ್ನ, ಹವ್ಯಾಸಗಳನ್ನು ಚೇಂಜ್ ಮಾಡಿಕೊಡ್ತೀವಿ. ಸೊ ಅದು ಅವರಿಗೆ ಟ್ರೀಟ್ಮೆಂಟ್ ಸಾಕಾಗುತ್ತೆ. ಗ್ರೇಡ್ 2 ಪ್ರಾರಂಭಿಕ ಹಂತದಲ್ಲಿರಬೇಕಾದ್ರೆ ಅವ್ರಿಗೂ ಇದೇ ಟ್ರೀಟ್ಮೆಂಟ್ ಸಾಕು. ಈ ಲೇಟ್ ಗ್ರೇಡ್ 2 ಇರೋರಿಗೆ ನಾವು ಆರ್ಥ್ರೋಸ್ಕೋಪಿಕ್ ಲವಾಜ್ ಡಿಬ್ರೈಡ್ಮೆಂಟ್ ಅಂತ ನೀವು ಹೇಳ್ದಂಗೆ ಕೀವೋಲ್ ಸರ್ಜರಿ, ಒನ್ ಆಫ್ ದಿ ಟ್ರೀಟ್ಮೆಂಟ್ ಅದು ಕನ್ಸಿಡರ್ ಮಾಡ್ತೀವಿ. ಅದರ ಜೊತೆಗೆ ಮಂಡಿ ಒಳಗೆ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ, ಅದನ್ನು ವಿಸ್ಕೋ ಸಪ್ಲಿಮೆಂಟೇಷನ್ ಅಂತ ಕರಿತೀವಿ. ಸೊ ಇದು ಕೆಲವರಲ್ಲಿ ಇಷ್ಟೇ ಸಾಕು, ಇದ್ದವರಿಗೆ ಸ್ವಲ್ಪ ಪೇನ್ ರಿಲೀಫ್ ಬರುತ್ತೆ, ಬಟ್ ಇವೆಲ್ಲ ತಾತ್ಕಾಲಿಕ ಮೆಷರ್ಸ್. ಇದು ನಿಮ್ಗೆ ಆಗ್ತಿರುವ ಕಾರ್ಟಿಲೇಜ್ ಒಳಗೆ ಆಗ್ತಿರೋ ಡ್ಯಾಮೇಜ್ನ ತಡೆಯಲಾಗಲ್ಲ, ಬಟ್ ಆದರೆ ಪೇನ್ ರಿಲೀಫ್ನ ನಿಮಗೆ ಭಾಳ ಲಾಂಗ್ ಟೈಮಲ್ಲಿ ಕೊಡುತ್ತೆ, ನಿಮಗೆ ಪೇನ್ ಕಿಲ್ಲರ್ಸ್ ಯೂಸೇಜ್ನ ಕಮ್ಮಿ ಮಾಡುತ್ತೆ.
ಕೆಲವರಿಗೆ ಗ್ರೇಡ್ ತ್ರೀ ಅಥವಾ ಅರ್ಲಿ ಲೇಟ್ ಸ್ಟೇಜಸ್ ಆಫ್ ಗ್ರೇಡ್ ತ್ರೀ ಮತ್ತು ಅರ್ಲಿ ಸ್ಟೇಜಸ್ ಆಫ್ ಗ್ರೇಡ್ ತ್ರೀ ಇರೋರಿಗೆ ನೀ ರೀಸರ್ಫೇಸಿಂಗ್ ಈಸ್ ದ ರೈಟ್ ಆಪ್ಷನ್. ಬಿಕಾಸ್ ಇವರಿಗೆ ಈ ಥರ ಆರ್ಥೋಸ್ಕೋಪಿಕ್ ಲವಾಜನ್ ಡಿಪ್ರೂವ್ಮೆಂಟ್ ಮಾಡಿದ್ರೆ ಜಾಸ್ತಿ ದಿನ ಅವರಿಗೆ ಫಾಯ್ದಾ ಬರೋಲ್ಲ, ಒಂದು 2-3 ಮಂತ್ಸ್ ಮಾತ್ರ ಅವರಿಗೆ ಇದರ ಬೆನಿಫಿಟ್ ಸಿಗುತ್ತೆ. ಸೊ ಅಂಥವ್ರಿಗೆ ಪರ್ಮನೆಂಟ್ ಇಫ್ ಯು ಹ್ಯಾವ್ ಟು ಗಿವ್ ಫಾರ್ ಅ ಲಾಂಗ್ ಟರ್ಮ್ ರಿಲೀಫ್, ನೀ ರೀಸರ್ಫೇಸಿಂಗ್ ಈಸ್ ಅ ಗುಡ್ ಆಪ್ಷನ್. ಲೇಟ್ ಸ್ಟೇಜಸ್ ಇಫ್ ಯು ಟೇಕ್ ವೆರಿ ಲೇಟ್ ಸ್ಟೇಜಸ್ ದಟ್ ಈಸ್ ಗ್ರೇಡ್ 4 ಆರ್ ವೆರಿ ಸಿವಿಯರ್ ಆಸ್ಟಿಯಾರ್ಥ್ರೈಟಿಸ್ ಅಂದರೆ ನೀ ರಿಪ್ಲೇಸ್ಮೆಂಟ್ ಈಸ್ ದ ರೈಟ್ ಚಾಯ್ಸ್ ಆಫ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಆಫ್ ಚಾಯ್ಸ್ ಫಾರ್ ಟ್ರೀಟ್ಮೆಂಟ್ ಫಾರ್ ವೆರಿ ಸಿವಿಯರ್ ಆಸ್ಟಿಯಾರ್ಥ್ರೈಟಿಸ್. ಈ ನೀ ರೀಸರ್ಫೇಸಿಂಗಿಗೂ ಮತ್ತು ನೀ ರೀಪ್ಲೇಸ್ಮೆಂಟ್ಗೆ ವ್ಯತ್ಯಾಸ ಏನಂದರೆ, ಈ ನೀ ರೀಸರ್ಫೇಸಿಂಗ್ ಸರ್ಜರಿಯಲ್ಲಿ ನಿಮ್ಮ ಜೈವಿಕವಾಗಿ ಎಲ್ಲ ಮೂಳೆಗಳನ್ನ ಇಂಟ್ಯಾಕ್ಟ್ ಇಟ್ಟು ಯಾವುದೇ ಥರದ ಮೂಳೆಯಲ್ಲಿ ಕಟ್ ಮಾಡಲ್ಲ, ನಾವು ಸಿಮೆಂಟ್ ಯೂಸ್ ಮಾಡಲ್ಲ, ಸ್ಕ್ರೂಸ್ ಯೂಸ್ ಮಾಡಲ್ಲ. ಇದು ನಾವು ರಂಧ್ರಗಳಿಂದ ಮಾಡೋದ್ರಿಂದ ಇದು ಹಾಸ್ಪಿಟಲ್ ಸ್ಟೇ 1 or 2 days ಮಾತ್ರ ಇರುತ್ತೆ, ಮತ್ತು ಬ್ಲಡ್ ಲಾಸ್ ಭಾಳ ಮಿನಿಮಲ್ ಆರ್ ನೋ ಬ್ಲಡ್ ಲಾಸ್ ಇರುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಆರ್ಥರೈಟಿಸ್ ಬರೋಕ್ಕಿಂತ ಮೊದಲೇ ಆರ್ಥರೈಟಿಸ್ ಬರೋದಲ್ಲೇ ಏನೇನು ಮಾಡ್ಕೋಬೇಕು ಅಂತ ನಮ್ಮ ಪಾಪ್ಯುಲೇಷನ್ ತಿಳ್ಕೋಬೇಕು. ಯಾರಿಗಾದರೂ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಥವಾ ಮಂಡಿಗೆ ಪೆಟ್ಟು ಬಿತ್ತು ಅದನ್ನು ಕರೆಕ್ಟಾಗಿ ಅಸೆಸ್ ಮಾಡಿಸ್ಕೊಳ್ಳಿ. ಸೊ ದಟ್ ಅವರಿಗೆ ನೀ ಜಾಯಿಂಟ್ ಎಕ್ಸ್ರೇ ಮಾಡಿಸ್ಕೊಳ್ಳಿ, MRI ಬೇಕಾಗಿ ಈ ಕಡೆ MRI ಮಾಡಿಸ್ಕೊಳ್ಳಿ. ಸೊ ದಟ್ ಅರ್ಲಿ ಟೈಮಲ್ಲಿ ಬಿಫೋರ್ ದ ಆರ್ಥರೈಟಿಸ್ ಸ್ಟಾರ್ಟ್ಸ್, ಬಿಕಾಸ್ ಆರ್ಥರೈಟಿಸ್ ಇಸ್ ಎ ಪ್ರೋಗ್ರೆಸಿವ್ ಡಿಸೀಸ್. ಸೊ ಆರ್ಥರೈಟಿಸ್ ಸ್ಟಾರ್ಟ್ ಆಗುವ ಮುಂಚೆ ನೀವು ನಿಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಕೊಂಡ್ರೆ ಯು ಕ್ಯಾನ್ ಪ್ರಿವೆಂಟ್ ಥ್ರೂ ಎಕ್ಸಸೈಸಸ್ ಆ್ಯಂಡ್ ಫಿಸಿಯೋಥೆರಪಿ ಆ್ಯಂಡ್ ಲೈಫ್ ಸ್ಟೈಲ್ ಆ್ಯಕ್ಟಿವಿಟೀಸ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಆಸ್ಟಿಯಾ ಆರ್ಥರೈಟಿಸ್ ಪ್ರಿವೆನ್ಷನ್ ಮಾಡ್ಕೋಬೋದು. ಎಲ್ಲ ಏಜ್ವರೆಗೂ ಸಹ ನೀ ರೀಸರ್ಫೇಸಿಂಗ್ ಸರ್ಜರಿ ಮಾಡ್ಬೋದು. ಯಾರಿಗೆ ಮಾಡಬಾರ್ದು ಅಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಏಜ್, ಯಾರಿಗೆ ಆರ್ಥರೈಟಿಸ್ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿರುತ್ತೆ, ಮಂಡಿ ಬೆಂಡ್ ಆಗಿರುತ್ತೆ, ಫ್ಯೂಸ್ ನೀಸ್ ಅಂತ ಕರಿತೀವಿ, ಯಾರಿಗೆ ಫಿಕ್ಸ್ಡ್ ಫ್ಲೆಕ್ಷನ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಅವರಿಗೆ ಮಂಡಿ ಪೂರ್ಣ ಪ್ರಮಾಣದಲ್ಲಿ ಉದ್ದ ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಮಾತ್ರ ಈ ನೀ ರೀಸರ್ಫೇಸಿಂಗ್ ಸರ್ಜರಿ ಮಾಡೋಕ್ಕಾಗಲ್ಲ. ಏಜ್ ಈಸ್ ನಾಟ್ ಎ ಕಂಟ್ರಾ ಇಂಡಿಕೇಶನ್ ಫಾರ್ ದ ಸರ್ಜರಿ. ಈ ನೀ ರೀಸರ್ಫೇಸಿಂಗ್ ಸರ್ಜರಿ ಆದಮೇಲೆ ನೀವು ನಿಮ್ಮ ವಾಕಿಂಗ್ ಜೊತೆ ಲೋ ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಅಂದರೆ ಗಾಲ್ಫು, ಸೈಕ್ಲಿಂಗು, ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು. ಹೈ ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಲೈಕ್ ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್ ಆಡೋಕ್ಕಾಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಕೆಳಗೆ ಚಕಲ್ ಬಕ್ಲ ಹಾಕ್ಕೊಂಡು ಅಥವಾ ಕ್ರಾಸ್ ಲೆಗ್ ಸಿಟ್ಟಿಂಗ್ ಅಂತ ಏನು ಹೇಳ್ತೀವೋ ಅದು ಹಾಕ್ಕೊಂಡು ಕೂತ್ಕೋಬೋದು. ಮತ್ತು ಸ್ಕ್ವಾಟಿಂಗ್ ಮತ್ತು ಇಂಡಿಯನ್ ಟಾಯ್ಲೆಟ್ಸ್ನ ನೀವು ಯೂಸ್ ಮಾಡ್ಬೋದು ನೀರು ರೀಸರ್ಫೇಸಿಂಗ್ ಸರ್ಜರಿ ಆದಮೇಲೆ. ದಿಸ್ ಈಸ್ ದ ಸ್ಟ್ರೈಕಿಂಗ್ ಡಿಫ್ರೆನ್ಸ್ ಬಿಟ್ವೀನ್ ನೀರು ರೀಪ್ಲೇಸ್ಮೆಂಟ್ ಸರ್ಜರಿ ಆ್ಯಂಡ್ ನೀರು ರೀಸರ್ಫೇಸಿಂಗ್. ಸ್ಕ್ವಾಟಿಂಗ್ ಆ್ಯಂಡ್ ಕ್ರಾಸ್ ಲೆಗ್ ಸಿಟ್ಟಿಂಗ್ ಈಸ್ ಅಲೋಡ್ ಇನ್ ನೀರು ರೀಸರ್ಫೇಸಿಂಗ್ ಸರ್ಜರಿ. ಬದುಕಲ್ಲಿ ಆಸೆ ಅನ್ನೋದು ಇದ್ರೆ ಮಾತ್ರ ಅದು ನಮ್ಮನ್ನು ಹೊಸದರ ಕಡೆ ಹೋಗೋದಕ್ಕೆ ಪ್ರೇರೇಪಿಸುತ್ತೆ. ಅದೇ ತರಹ ಹೊಸ ಆವಿಷ್ಕಾರಗಳು ಕೂಡ. ಬದುಕು ಹೇಗೆ ಇದ್ದರೂ ಜ್ಞಾನ ವಿಜ್ಞಾನಗಳೆಡೆ ಮುಖ ಮಾಡಿ ನಿಂತಾಗ ಮಾತ್ರ ನಮ್ಮ ಜೀವನದ ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿ ಜೀವಿಸಿ ಜಯಿಸಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದ ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ಬರೆದು ಕಳಿಸಿ. ನಮ್ಮ ವೈದ್ಯರು ನಿಮ್ಮ ಸಂದೇಹಗಳಿಗೆ ಸೂಕ್ತ ಉತ್ತರ ನೀಡುತ್ತಾರೆ. ಇಮೇಲ್ ವಿಳಾಸ gvcjayasi@fortishealthcare.com. ದೂರವಾಣಿ ಸಂಖ್ಯೆ 9901606004. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ, ದಿನ ಪ್ರತಿ ಕ್ಷಣ ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ, ದಿನ ಪ್ರತಿ ಕ್ಷಣ ಫೋರ್ಟಿಸ್ ಜೀವಿಸಿ ಜಯಸಿ.